ಮೊನ್ನೆ ಬಾರಿ ಗಲಾಟೆ ಆಯ್ತು ಕೇಸರಿ ಹಾಗೆ ಅಂತ, ಯಾರಿಗೆ ಗೊತ್ತು? ಒಂದಲ್ಲ ಒಂದು ದಿವಸ ಕೇಸರಿ ಧ್ವಜ ನಮ್ಮ ರಾಷ್ಟ್ರ ಧ್ವಜ ಆಗಬಹುದು. ಈ ಮೂರು ಬಣ್ಣದ ಧ್ವಜ ಯಾರು ನಿರ್ಮಾಣ ಮಾಡಿದ್ದು? ಹಾಗೆ ಅಲ್ಲಿ ಕೇಸರಿ ಬಿಳಿ ಹೆಸರು ಬಂದದ್ದು ಈಗ ಕಾಂಗ್ರೆಸ್ ಹೇಳೋದಲ್ಲ, ಅದು ಹೆದರಿ ತುಷ್ಟೀಕರಣ ನೀತಿಯಿಂದ ನಮ್ಮ ಧ್ವಜ ಕೂಡ ತುಂಡಾಯ್ತು. ಆ ಧ್ವಜಕ್ಕೆ ಗೌರವ ಕೊಡೋಣ, ಇವತ್ತು ರಾಷ್ಟ್ರ ಧ್ವಜ ಅಂತ ಇದೆ ಅದಕ್ಕೆ ಗೌರವ ಕೊಡೋಣ, ಅದರ ಪ್ರಶ್ನೆ ಇಲ್ಲ. ಮೊನ್ನೆ ಬಾರಿ ಗಲಾಟೆ ಆಯ್ತು ಕೇಸರಿ ಹಾಗೆ ಅಂತ, ಯಾರಿಗೆ ಗೊತ್ತು? ಒಂದಲ್ಲ ಒಂದು ದಿವಸ ಕೇಸರಿ ಧ್ವಜ ನಮ್ಮ ರಾಷ್ಟ್ರ ಧ್ವಜ ಆಗಬಹುದು. ಯಾಕೆಂದ್ರೆ ಸ್ಪಷ್ಟೀಕರಣ ಕೊಡ್ತೇನೆ, ಈ ಮೂರು ಬಣ್ಣದ ಧ್ವಜ ಯಾರು ನಿರ್ಮಾಣ ಮಾಡಿದ್ದು? ಈ ಧ್ವಜ ಬರುವುದರ ಮೊದಲು ಈ ದೇಶದಲ್ಲಿ ಯಾವ ಧ್ವಜ ಇತ್ತು? ಬ್ರಿಟಿಷರ ಧ್ವಜ ಇತ್ತು. ಇಲ್ಲಿ ಬ್ರಿಟಿಷರು ಬರೋದಕ್ಕಿಂತ ಮೊದಲು ಯಾರ ಧ್ವಜ ಇತ್ತು? ಹಸಿರು ನಕ್ಷತ್ರ ಚಂದ್ರನ ಧ್ವಜ ಇತ್ತು. ಅಕಸ್ಮಾತ್ ಯಾರೋ ಮೂರನೇ ಎರಡು ಮೂವತ್ತು ಪಡೆದ ರಾಜ್ಯಸಭೆಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಇದ್ದಾದ್ರೆ ಅವರು ಮೊದಲು ಮಾಡುವು ಮಾಡುವು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಏನಿಲ್ಲ. ಅದಕ್ಕೋಸ್ಕರ ಗೊತ್ತಿಲ್ಲ ನನಗೆ. ಹೀಗೆ ಮುಂದುವರೆದರೆ ಹಿಂದೂ ಸಮಾಜ ಒಂದಾದರೆ, ಶಿವಾನಂದ ಹೇಳಿದ್ರು ಅದಕ್ಕೋಸ್ಕರ ನಾವು ಕೊರಡಕ್ಕೆ ತಂತ್ರ ಆಶೀರ್ವಾದ ಕೇಳಲಿಕ್ಕೆ ಬಂದಿದ್ದೇವೆ ಅಂತ ಹೇಳಿ ಹಿಂದೂ ಸಮಾಜ ಒಂದಾದ್ರೆ ಆಗಬಹುದು, ಆಗಲೇ ಬೇಕು. ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ, ಇವತ್ತಲ್ಲ ನಾಳೆ. ಅಂತ ಧ್ವಜದ ತುಂಡಾಕಿ ನಾನು ಅದಾದ ಮೇಲೆ ಒಂದು ರಘುಪತಿ ರಾಘವ ರಾಜಾರಾಮಂತ ಒಂದು ಭಜನೆ ಇತ್ತು. ಇವರಿಗೆ ಶ್ರೀಕುಮಾರ ಅದನ್ನು ತುಂಡು ಮಾಡಿ ಅದು ಈಶ್ವರ ಅಲ್ಲ ತೇರೇನ ಅಂತ ಹೇಳಿ. ಈಶ್ವರ ಅಲ್ಲ ತೇರೇನ ಅಂದರೆ ನಿನ್ನ ಹೆಸರು ಈಶ್ವರನ ಹೌದು ಅಲ್ಲನ ಹೌದು? ಬ್ಯಾರಿಗಳು ಹೇಳಿದಿರಾ? ಬ್ಯಾರಿಗಳೇ ಹೇಳಿಲ್ಲ. ಅವರು ಹೇಳಿದ್ರು ಈಶ್ವರ ಅಲ್ಲವೇ ಅಲ್ಲ ಮಹಾರಾಯ. ಇವತ್ತು ನನಗೆ ಅವರು ಭಜನೆ ಹೇಳಿಲ್ಲ, ಯಾರು ಹೇಳಿದ್ದೀರಾ ಕೇಳಿ? ನಾವು ಭಜನೆ ಮಾಡಿದ ಈಶ್ವರ ಅಲ್ಲ ತೇರೇನ ಮರಳಿ ನನಗೆ ಮರಳಿ. ಯಾರಿಗೆ ಅಧಿಕ ಅಧಿಕಾರ ಉಂಟು ಹಾಡನ್ನು ತುಂಡು ಮಾಡಲಿಕ್ಕೆ? ಯಾರಿಗೆ ಅಧಿಕಾರ ಉಂಟು ಒಂದೇ ಮಾತನ್ನು ತುಂಡು ಮಾಡಲಿಕ್ಕೆ? ಯಾರಿಗೆ ಅಧಿಕಾರ ಉಂಟು ದೇಶದ ಧ್ವಜ ಅದನ್ನು ಹೇಳಿ, ಯಾರಿಗೆ ಅಧಿಕಾರ ಉಂಟು? ಅದಾದ ಮೇಲೆ ಹಿಂದಿ ಇತ್ತು ನಮ್ಮ ದೇಶದಲ್ಲಿ, ಬಿಹಾರಿಗಳಿಗೆ ಬೇಜಾರ ಹಾಕೊಂಡ ಅಂತ ಹೇಳಿ ಉರ್ದು ಅಂತಂದು. ನಿಜವಾಗಿ ಉರ್ದು ಬಿಹಾರಿಗಳದ್ದಲ್ಲ ಅದು, ಆದರೂ ಆ ಉರ್ದುವನ್ನು ಸೇರಿಸಿರಿ, ಹಿಂದೂ ಹಿಂದಿಗೆ ಉರ್ದುವನ್ನು ಸೇರಿಸಿ ಹಿಂದೂಸ್ತಾನಿ ಮಾಡಿದರು. ಕಾಂಗ್ರೆಸ್ ಬಗ್ಗತ ಹೋಯಿತು ಬಗ್ಗತ ಹೋಯಿತು, ಸೋಲ್ತ ಹೋಯಿತು ಸೋಲ್ತ ಹೋಯಿತು, ಜಾರ್ತ ಹೋಯಿತು. 1940 ಮುಸ್ಲಿಂ ಲೀಗ್ ಅವರು ಕೇಳಿದರು ನಮಗೆ ಹಿಂದೂಗಳೊಟ್ಟಿಗೆ ಬದುಕಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ನಮಗೆ ಬೇರೆಯೇ ದೇಶ ಬೇಕು, ಅದಕ್ಕೋಸ್ಕರ ಪಾಕಿಸ್ತಾನ ಕೊಡಿ, ಪಾಕ್ ಅಂದರೆ ಪವಿತ್ರ ಅಂತ, ಇದು ಪವಿತ್ರ ಆಗಲಿಲ್ಲ ಅವರಿಗೆ, ಆ ಬೇರೆ ಪವಿತ್ರ ಒಂದು ಭೂಮಿ ಕೊಡಿ ಅಂತ ಕೇಳಿದರು. ಬರ್ತಾ ಬರ್ತಾ ಜೋರು ಗಲಾಟೆ ಶುರುವಾಯ್ತು. ಇವರು ಬಗ್ಗಿದ್ದಾರೆ ಅಂತ ಗೊತ್ತಾಯ್ತಲ್ಲ, ಬಗ್ಗಿದವನಿಗೆ ಗುದ್ದು ಮತ್ತೆ ಬಂದಿದ್ದೆ ಬಂದಿದ್ದಕ್ಕೆ. 1946 ಅವರು ಹೇಳಿದರು ನೀವು ಪಾಕಿಸ್ತಾನ ಕೊಟ್ಟಿರೋ ಇಲ್ಲೋ, ಕೊಡಲಿಲ್ಲ ಅಂತಂದ್ರೆ ನಮ್ಮದು ಡೈರೆಕ್ಟ್ ಆಕ್ಷನ್, ನೇರ ಸಂಘರ್ಷ. ನೇರ ಸಂಘರ್ಷ ಯಾರ ಹತ್ರ ಇರಬೇಕಾಗಿತ್ತು? ನೇರ ಸಂಘರ್ಷ ಬ್ರಿಟಿಷರ ಜೊತೆಯಲ್ಲಿ ಇರಬೇಕಾಗಿತ್ತು. ಇವರು ಬ್ರಿಟಿಷರ ಜೊತೆಯಲ್ಲಿ ನೇರ ಸಂಘರ್ಷ ಮಾಡಿದ್ರ ಇಲ್ಲ. ಇವತ್ತೇನು ನೀವು ಕಾಶ್ಮೀರ ಫೈಲ್ಸ್ನ ಸಣ್ಣ ತುಂಡು ನೋಡ್ತೀರಷ್ಟೇ, ಲಕ್ಷ ಲಕ್ಷ ಜನ ತಾಯಂದಿರ ಮೇಲೆ ಅತ್ಯಾಚಾರ ಮಾಡಿದ್ರು, ಲಕ್ಷ ಲಕ್ಷ ಜನ ಹಿಂದೂಗಳ ಹತ್ಯೆ ಮಾಡಿದ್ರು, ಕೋಟಿ ಕೋಟಿ ಹಸುಗಳನ್ನು ಕತ್ತರಿಸಿ, ಸಾವಿರ ಸಾವಿರ ದೇವಸ್ಥಾನಗಳನ್ನು ಪೂಜೆ ಮಾಡಿದರು, ಮಠ ಮಂದಿರಗಳನ್ನು ಪೂಜೆ ಮಾಡಿದ್ರು. ಗೊತ್ತಾಗಿ ಇತಿಹಾಸ ಇಂಥ ಬರ್ಬರ ಹತ್ಯೆಯನ್ನು ಮಾಡಿದಾಗ ಹೇಡಿಗಳು ದುರ್ಬಲರು ಶಂಡರಾಗಿರುವಂತಹ ಕಾಂಗ್ರೆಸ್ ಅದನ್ನು ಒಪ್ಕೊಂಡಿದೆ ಅಂತ. ಹಾಗೆ ದೇಶ ವಿಭಜನೆ ಆಗಿದೆ. ಇವತ್ತು ಅದೇ ರೀತಿಯಲ್ಲಿ ಜಿಹಾದ್ ಬಂದಿದೆ, ಹಿಜಾಬ್ ಹಿಜಾಬ್ ಬಂದಿದೆ, ಹಿಜಾಬ್ ಅಂದರೆ ಒಂದು ಜಿಹಾದ್. ಅವರಿಗೆ ಕಿತಾಬ್ ಬೇಡ, ಹಿಜಾಬ್ ಬೇಕು, ಅವರಿಗೆ ಪುಸ್ತಕ ಬೇಡ ಅವರಿಗೆ. ಅದಕ್ಕೋಸ್ಕರ ಹಿಜಾಬ್ ಹೇಳಿಕೊಂಡು ಬಂದರಲ್ಲ, ಎಲ್ಲ ವ್ಯವಸ್ಥೆಯನ್ನು ಕೊಟ್ಟರು ಕೂಡ ನಾವು ಬೇರೆನೇ ಅಂತ ಹೇಳುವಂತ ಪ್ರತ್ಯೇಕವಾದಿ ಮನೋಭಾವನೆ ಏನಿದೆ ಅದು ಈ ದೇಶವನ್ನು ಮತ್ತೊಮ್ಮೆ ತುಂಡು ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ನೆನಪಿಟ್ಟುಕೊಂಡು. ಈಗಾಗಲೇ ಕೇರಳದಲ್ಲಿ ಇರುವಂತಹ ಮಲಪ್ಪುರಂ ಜಿಲ್ಲೆಯನ್ನು ಸುಮಾರು ಒಂದು 35 ಕಮ್ಯುನಿಸ್ಟ್ ಸರ್ಕಾರ ಅಲ್ಲಿ ಮುಸಲ್ಮಾನರ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ ಅಂತ ಮುಸ್ಲಿಂ ಜಿಲ್ಲೆ ಅಂತ ಘೋಷಣೆ ಮಾಡಿದೆ. ಅಲ್ಲಿ ಎಸ್ ಸಿ ಮುಸ್ಲಿಂ, ಡಿ ಸಿ ಮುಸ್ಲಿಂ, ನ್ಯಾಯಾಧೀಶ ಮುಸ್ಲಿಂ, ಇಡೀ ದಕ್ಷಿಣ ಭಾರತದ ಮತಾಂತರದ ಕೇಂದ್ರ ಪೊನ್ನಾನಿ ಇದು ಮಲಪ್ಪುರಂ ಜಿಲ್ಲೆ. ನೀವೀಗ ಆ ಜಿಲ್ಲೆ ಒಳಗೆ ಹುಟ್ಟಿರಾ,
ಹೋಗ್ಲಿಕ್ಕೆ ಆಗೋದಿಲ್ಲ. ಅನೇಕ ಜಿಲ್ಲೆಗಳನ್ನು ಹಾಗೆ ಮಾಡಿಕೊಂಡಿದ್ದಾರೆ, ಅನೇಕ ತಾಲೂಕುಗಳನ್ನು ಹಾಗೆ ಮಾಡಿಕೊಂಡಿದ್ದಾರೆ, ಅನೇಕ ಪ್ರದೇಶಗಳನ್ನು ಹಾಗೆ ಮಾಡಿ. ಬಂದರಿಗೆ ಹೋಗ್ತೀರ ನೀವು?